ಕಳೆದ ತಿಂಗಳು ರಾಷ್ಟ್ರೀಯ ಅಧ್ಯಕ್ಷರಾದ BJP ಅಧ್ಯಕ್ಷರಾದಂಥ ನಡ್ಡಾರವರು ನಮ್ಮ ಮಠಕ್ಕೆ ನಮ್ಮ ದರ್ಶನಕ್ಕೆ ಬಂದಾಗ ನಾವು ಅವ್ರ ಮುಂದೆ ಒಂದು ಪ್ರಸ್ತಾಪ ಇಟ್ಟಿದ್ದೀವಿ. ಯಾವುದದು ಅಂದರೆ, ಈ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಇರುತ್ತಲ್ಲ, ಇಂಡಸ್ಟ್ರಿಯಲ್ ಕಾರಿಡಾರ್ನಲ್ಲಿ ಜಮೀನನ್ನು ಸರ್ಕಾರ ಸ್ವಾಧೀನಪಡಿಸ್ಕೊಳ್ಳುತ್ತೆ. ಲಕ್ಷನೋ 2 ಲಕ್ಷನೋ 20 ಲಕ್ಷನೋ ಕೊಟ್ಟು ಕೈಗಾರಿಕೆಗಳಿಗೆ ಅದನ್ನು ಸ್ವಾಧೀನಪಡಿಸ್ಕೊಳ್ಳುತ್ತೆ. ಆ ಜಮೀನು ಇರೋ 1 ಎಕರೆ 2 ಎಕರೆ ಜಮೀನನ್ನು ಕಳ್ಕೊಂಡಂಥ ರೈತ ಭೂ ಮಾಲೀಕ ಅಂತ ಅನ್ಸ್ಕೊಂಡನು, ಆ ಕಾರ್ಖಾನೆಯಲ್ಲಿ ಅವನು ಆಳಾಗ್ತಾನೆ, ಸೇವಕ ಆಗ್ತಾನೆ. ಭೂ ಒಡೆಯನಾದವನು ಆಳಾಗಬೇಕೇನು? ಅವನು ಆಳಬೇಕು, ಆಳಾಗಬಾರದು. ಅದಕ್ಕೆ ನಾವೊಂದು ಸಲಹೆಯನ್ನು ಕೊಟ್ಟಿದ್ದೀವಿ, ನೀವು ರೈತರ ಜಮೀನನ್ನು ಸ್ವಾಧೀನ ಮಾಡಿಸ್ಕೊಳ್ಳೋಕೆ ನಮ್ಮ ತಕರಾರಿಲ್ಲ. ಕೈಗಾರಿಕರಣ ಆಗಬೇಕು, ಕೈಗಾರಿಕಾ ಅಭಿವೃದ್ಧಿ ಆಗಬೇಕು. ಆದರೆ ಯಾವ ರೈತನ ಜಮೀನನ್ನು ನೀವು ಸ್ವಾಧೀನಪಡಿಸ್ಕೊಳ್ಳೋಕೆ ಮುಂದಾಗ್ತೀರೋ ಆ ಜಮೀನಿನ ಶಾಶ್ವತ ಕಾಯಂ ಮಾಲೀಕ ರೈತನೇ ಆಗಬೇಕು, ಕೈಗಾರಿಕೋದ್ಯಮಿ ಅಲ್ಲ. ಹಾಗಂದ್ರೆ ಏನು? ನಿಮಗೆಲ್ಲ ಗೊತ್ತಿದೆ, ಭೂಮಿಯನ್ನು ಸ್ವಾಧೀನಪಡಿಸ್ಕೊಂಡ್ಮೇಲೆ ಯಾರಿಗೋ ಕೈಗಾರಿಕೆ ಇಂಡಸ್ಟ್ರಿ ಕೊಡ್ತೀರಿ, ಅವನು ನಡೆಸ್ತಾನೋ ಬಿಡ್ತಾನೋ ಗೊತ್ತಿಲ್ಲ, ನಡೆಸ್ಬೋದು ಅಥವಾ ನಡೆಸ್ತೇ ಇದ್ದರೆ ಅವನ ಹರಾಜು ಹಾಕಿ ಅವನ ಇದು ಏನೋ ಪೂರ ಮಾರಾಟ ಮಾಡಿಬಿಡ್ತಾನೆ. 10 ಲಕ್ಷ ರೂಪಾಯಿ ಕೊಂಡ್ಕೊಂಡಂಥ ಜಮೀನನ್ನು ಅವನು 10 ಕೋಟಿಗೆ ಮಾರಾಟ ಮಾಡ್ತಾನೆ. ನೀವು 10 ಲಕ್ಷ ತಗೊಂಡು ಕುಡಿದು ತಿಂದು ಭಿಕ್ಷುಕರಾಗ್ತೀರಿ ನೀವು, ಹೌದಾ ಇಲ್ಲ? ಆ ಕಾರಣಕ್ಕಾಗಿ ನಾವು ಕೊಟ್ಟ ಸಲಹೆ ಏನು ಅಂತಂದರೆ, ನೀವು ಕೈಗಾರಿಕರಣಕ್ಕೆ ನೀವು ಸ್ವಾಧೀನ ಮಾಡ್ಕೊಂಡ್ರಿ ರೈತನ ಜಮೀನನ್ನು, ರೈತನೇ ಕಾಯಂ ಮಾಲೀಕನಾಗಿರಬೇಕು. ಒಂದು ಕೈಗಾರಿಕಾ ಉದ್ಯಮಿಗಳು ಮತ್ತು ರೈತನ ಮಧ್ಯೆ ಒಂದು ಒಡಂಬಡಿಕೆ ಆಗಬೇಕು, MOU ಅಂತ ಕರೀತಾರೆ ಇಂಗ್ಲೀಷ್ನಲ್ಲಿ, ಅದಕ್ಕೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಒಂದು ಒಡಂಬಡಿಕೆ ಆಗಬೇಕು. ಆ ಒಡಂಬಡಿಕೆಯಲ್ಲಿ ಏನಾಗಬೇಕು, ರೈತ ಸ್ವತಃ ಉಳುಮೆ ಮಾಡಿದರೆ ಅವನಿಗೇನು ಆದಾಯ ಬರ್ತದೋ ಆ ಆದಾಯವನ್ನು ಆ ಕೈಗಾರಿಕೋದ್ಯಮಿ ಆ ಕಂಪ್ನಿ ಅವನಿಗೆ 3 ತಿಂಗಳಿಗೋ 6 ತಿಂಗಳಿಗೋ 1 ವರ್ಷಕ್ಕೋ ಕಡ್ಡಾಯವಾಗಿ ಪಾವತಿ ಮಾಡಬೇಕು. ನಿಮ್ಗೆ ಯಾರಿಗೂ ತಲೆ ಹೋಗ್ತಿರಂಗೆ ಕಾಣಲ್ಲ, ಇದು ಹೋಗ್ತಾ ಇದೆಯಾ ತಲೆಗೆ? ಅರ್ಥ ಆಗಲಿಲ್ಲ ನಿಮಗೆ? ನಿಮ್ಮ ಜಮೀನಿಗೆ ನೀವೇ ಕಾಯಂ ಮಾಲೀಕರಾಗಬೇಕು, ಕೈಗಾರಿಕೋದ್ಯಮಿಗಳಲ್ಲ. ನಿಮ್ಮ ಜಮೀನು ಶಾಶ್ವತವಾಗಿ ಜಮೀನಿನ ಮಾಲೀಕರು ನೀವೇ. ಯಾರು ಕಂಪ್ನಿ ಮಾಡ್ತಾರೋ ಆ ಕಂಪ್ನಿಯವರು, ನೀನು ಸ್ವತಃ ಉಳುಮೆ ಮಾಡಿದರೆ ನಿನಗೆ ಎಷ್ಟು ದುಡ್ಡು ನಿನ್ನ ಭೂಮಿಯಿಂದ ಬರ್ತಿತ್ತೋ ಅಷ್ಟು ದುಡ್ಡನ್ನು ಕಡ್ಡಾಯವಾಗಿ ಆ ಕಂಪ್ನಿಯವರು ನಿಮಗೆ ಕೊಡಬೇಕು, ನಿರಂತರವಾಗಿ ಕೊಡಬೇಕು. ಅದೇನಾದರೂ ಕಂಪ್ನಿ ಮುಳುಗಿ ಹೋದರೆ, ಹರಾಜಿಗೆ ಬಂದರೆ ಹರಾಜು ಹಾಕ್ಕೊಳ್ರಿ ಆ ಕಂಪ್ನಿಯನ್ನು, ಕಟ್ಟಡವನ್ನು, ಅದರಾಗಿರೋ ಯಂತ್ರೋಪಕರಣಗಳನ್ನು. ಆದರೆ ರೈತರ ಜಮೀನನ್ನೊಂದು ಮಾತ್ರ ಯಾವ ಕಾರಣಕ್ಕೂ ಯಾವ ಸರ್ಕಾರವೂ ಸಹ ಹರಾಜು ಹಾಕೋಂಗಿಲ್ಲ, ಅವನೇ ಮಾಲೀಕ ಆಗಿ ಮುಂದುವರಿಬೇಕು. ಮುಂದೆ ಯಾವುದಾದ್ರು ಒಬ್ಬ ಕೈಗಾರಿಕೊಮ್ಮೆ ಬಂದರೆ ಅವನಿಗೆ ಕೊಡಬೇಕು. ಒಟ್ಟಾರೆ ರೈತ ತನ್ನ ಜಮೀನಿನ ಮಾಲೀಕ, ಶಾಶ್ವತವಾಗಿ ಅವನು ಮಾಲೀಕನಾಗಿರಬೇಕು. ನೀವೆಷ್ಟು ಭೂಮಿ ಬೇಕೋ ನೀವು ಕವರ್ ಮಾಡಿಕೊಳ್ಳ್ರಿ. ಈ ಕಾನೂನನ್ನು ನಮ್ಮ ಇಡೀ ದೇಶಾದ್ಯಂತ ತಂದರೆ ದೇಶದ ರೈತರು ನೆಮ್ಮದಿಯಿಂದ ಬಾಳ್ತಾರೆ ಅಂತ ನಮ್ಮ ನಿರೀಕ್ಷೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.